ಖುಷಿ ಆಗ್ತದೆ. ನಾವು ಅನ್ಕೊಂಡಿದ್ದು ಸಿನಿಮಾ ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಎಲ್ಲ ಹೆಣ್ಮಕ್ಳಿಗೆ ಒಂದು ಏನು ಮೆಸೇಜ್ ಕನ್ವೇ ಮಾಡಬೇಕಾಗಿತ್ತು ಅದು ಮಾಡ್ತಾ ಇದೆ. ಅಂಡ್ ಐ ರಿಯಲಿ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ದ ಫಿಲ್ಮ್ಸ್ ಇನ್ ದ ಥಿಯೇಟರ್. ಈ ಒಂದು ಸೌಂಡ್ ವೈಬ್ ಆ್ಯಂಡ್ ಒಂದು ಒಂದು ಹೆಣ್ಮಗುನ ಸ್ಟ್ರಗಲ್ಸ್ ಆಮೇಲೆ ಅವ್ರದೇ ಆದಂಥ ಒಂದು ಸ್ಟೋರಿ ಇದೆ ಈ ಸಿನಿಮಾದಲ್ಲಿ. ಸೊ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಈ ರೆಸ್ಪಾನ್ಸ್ಗೆ. ಆ್ಯಂಡ್ ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್, ಬಟ್ ಇನ್ನೂ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಆ್ಯಂಡ್ ಐ ರಿಯಲಿ ಹೋಪ್ ದಿ ಆಡಿಯನ್ಸ್ ಇಸ್ ಲೈಕ್ ದ ಫಿಲ್ಮ್. ಜನ ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತ ಅಂತ ಇತ್ತಲ್ಲ, ಅವರೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ? ಐ ಥಿಂಕ್ ಈತ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಜಾನ್ರೆ ಆಗಿರ್ಬೋದು, ಇಲ್ಲಾಂದ್ರೆ ದಿ ಟ್ರೀಟ್ಮೆಂಟ್ ಆಫ್ ದ ಫಿಲ್ಮ್ ಇಸ್ ನಾಟ್ ಲೈಕ್ ಎನಿ ಆ್ಯಕ್ಷನ್ ಫಿಲ್ಮ್ ಆರ್ ಎನಿ ರಿವೆಂಜ್ ಫಿಲ್ಮ್. ತುಂಬಾ ಗ್ರೂಸಮ್ ಇದೆ, ಅಗ್ರೆಸಿವ್ ಇದೆ, ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಆ್ಯಂಡ್ ಯುನೋ ಸದ್ಯಕ್ಕೆ ಐ ಥಿಂಕ್ ದಟ್ ಈ ಥರ ಒಂದು ಸಿನಿಮಾ ಬರೋದು ತುಂಬ ಇಂಪಾರ್ಟೆಂಟ್ ಇತ್ತು. ಬಿಕಾಸ್ ನಾವು ನಡೀತಾ ಇರೋಂಥ ಸಿಚುವೇಷನ್ಗಳಲ್ಲಿ ಎಷ್ಟು ಶೋಷಣೆಗಳಾಗ್ತಿದೆ ಹೆಣ್ಮಕ್ಳ ಮೇಲೆ, ಆ್ಯಂಡ್ ಅದಕ್ಕೊಂದು ಪರಿಹಾರ ಇಲ್ಲ, ಅರ್ಥ ಇಲ್ಲ, ಬರೀ ಮಾತಾಡ್ತಿದ್ದಾರೆ ಅಷ್ಟೇ. ಸೊ ಐ ಥಿಂಕ್ ಅದು ಹೊರ್ತು ಈ ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ಎಷ್ಟು ಜನ ಈ ಸಿನಿಮಾ ನೋಡ್ತಾರೆ, ಎಷ್ಟು ಜನ ಈ ಸಿನಿಮಾ ಪ್ರೋತ್ಸಾಹಿಸ್ತಾರೆ, ಅದೇ ರೀತಿಯಲ್ಲಿ ಈ ಮೆಸೇಜು ಕನ್ವೇ ಆಗುತ್ತೆ. ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಐ ಡನ್ ಅ ಫಿಲ್ಮ್ ಲೈಕ್ ಶೀಲಾ. ಥ್ಯಾಂಕ್ ಯು. ನಿಜವಾದ ಲೈಫಲ್ಲಿ ಈ ಥರ ನಡೆದ್ರೆ ಒಂದು ಲೇಡಿ ಒಂದು ರುಚಿಗೆದ್ರೆ ಯಾವ ಥರ ಆಗುತ್ತೆ ಅಂತ ಒಂದು ಕಣ್ಮುಂದೆ ನೋಡೋದು. ತುಂಬ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ ಸರ್, ತುಂಬ ಸಂತೋಷ ಆಯಿತು, ತುಂಬ ಚೆನ್ನಾಗಿದೆ ಸರ್. ಸರು ರಾಗಿಣಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರನ್ನ ಏನು ಅಂದರೆ ಒಂದು ಲೇಡಿನ ಏನಾರು ಈ ಥರ ಮಾಡಬೇಕು ಅಂದರೆ ಬೇರೆಯವ್ರು ನೋಡಿ ತಿಳ್ಕೋಬೇಕು. ಆ ಥರ ಚೆನ್ನಾಗಿದೆ ಪಿಕ್ಚರು, ಸೂಪರ್ ಆಗಿದೆ ಸರ್. ಮಾರ್ಕ್ ಪಾರ್ಟ್ ಟು ಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಸೇಮ್ ರಿಕ್ವೆಸ್ಟು, ಪಾರ್ಟ್ ಟು ಬೇಕು ಅಂತ. ಸಕ್ಕತ್ತಾಗಿದೆ ಸರ್ ಮೂವಿ ಮಾತ್ರ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸಕ್ಕತ್ತಾಗಿದೆ, ಒಂದು ವುಮೆನ್ಗೆ ಏನಾರ ಯಾವ ಥರ ಬಂದು ನೋಡಿ ಸರ್ ಅಷ್ಟೇ.